ನೋಡಿದ್ರೆ ನನಗೆ ಏನಂದ್ರೂ ಅಮ್ಮ ಅಲ್ವಾ, ಎಂಡ್ ಆಫ್ ದ ಡೇ ಅವ್ರ ಅಮ್ಮನೇ. ಓಕೆ, ಅಮ್ಮನೇ. ಅದಕ್ಕೆ ನನಗೇನು ಅಷ್ಟು ಪ್ಯಾನಿಕ್ ಆ್ಯಂಗ್ಸೈಟಿ ಏನೂ ಇರಲಿಲ್ಲ. ಅದರಲ್ಲೂ ಡಾಕ್ಟರ್ಸ್ ದೀಪಕ್ ಸರ್, ಸುಧಾಕರ್ ಸರ್ ಎಲ್ಲರೂ ಎನ್ಕರೇಜ್ ಮಾಡಿದ್ರು ನನಗೆ. ಯಾರೂ ಇಲ್ಲ, ನೀನು ಹಂಗೆ ಅಂತ ಏನೂ ಹೇಳಿಲ್ಲ. ಇನ್ನೂ ತನಕ ಇವಾಗ ತನಕನೂ ನಂಗೆ ಏನೂ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ಟಿಲ್ ದ ಡೇ ಐ ವೆಂಟ್ ಇನ್ಸೈಡ್ ಓಟಿ ಹೋಗೋ ತನಕನೂ ನಂಗೆ ಏನೂ ಟೆನ್ಷನ್ ಇರಲಿಲ್ಲ. ಓಟಿ ಹೋದ್ರೂ ಅಲ್ಲೂ ಎಲ್ಲ ಡಾಕ್ಟರ್ಸ್ ಪಾಸಿಟಿವ್ ಇದ್ದರು, ಎಲ್ಲ ಇದ್ದರು. ಆಫ್ಟರ್ ಸರ್ಜರಿನೂ ಬಂದಾದಮೇಲೆ ನೋವಿರುತ್ತೆ, ವೆರಿ ಮೈನ್ಯೂಟ್ ನೋವು, ಅದು ಏನು ಗೊತ್ತಾಗಲ್ಲ ಮೂರು ನಾಲ್ಕು ದಿನ. ದಟ್ ದೆರ್ ಈಸ್ ಸಮಥಿಂಗ್ ಎ ಬಿ ಓ ಇನ್ಕಂಪ್ಯಾಟಿಬಲ್. ಹಾಂ, ದೆನ್ ದೇ ಹ್ಯಾವ್ ಟು ಅಫ್ಕೋರ್ಸ್ ರಿಸರ್ಚ್ ಅಬೌಟ್ ಇಟ್. ಆಮೇಲೆ ಬಂದು ಡಾಕ್ಟರ್ ಮಾತಾಡಿದ್ರೆ ಎಲ್ಲ ಚೆನ್ನಾಗಿ ಹೋಗುತ್ತೆ. ಐ ಡೋಂಟ್ ಥಿಂಕ್ ಸೊ ದೆರ್ ಈಸ್ ನೋ ಪ್ರಾಬ್ಲಮ್ ಡೂಯಿಂಗ್. 16 ಇಯರ್ಸ್ ಇದ್ದಾಗ ಅವನು ಬಂದು ನನಗೆ ಹೇಳ್ದ, ನಾನು ಕೊಡ್ತೀನಿ. ನಾನಂದೆ ನೀನು ತುಂಬ ಚಿಕ್ಕವನಪ್ಪ, ಇನ್ನು ಬೇಡ ಅಂದೆ. ಅವನು ದಿನ ಒಂದೊಂದು ಆರ್ಟಿಕಲ್ ತೆಗ್ದು ತೋರಿಸ್ತಿದ್ದ ನನಗೆ. ಅಮೇರಿಕಾನಲ್ಲಿ 13 ಇಯರ್ಸ್ ಹುಡುಗ ಕೊಟ್ಟಿದ್ದಾನೆ ಅದು ಇದು ಅಂತ ಆಮೇಲೆ ಹೇಳಿ ಹೇಳ್ತಾನೆ ಇದ್ದ. ಒಂದಿನ ನನಗೆ ಹೇಳ್ದಲ್ಲೇ ಡಾಕ್ಟ್ರಿಗೆ ಬಂದು ಮೀಟ್ ಮಾಡ್ದ, ಸರ್ ನಾನು ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ. ಒಂದು ಜನರಲ್ ಒಂದು ಬಿಲೀಫ್ ಇದೆ ಅಥವಾ ನಂಬಿಕೆ ಇದೆ, ಏನು ಬ್ಲಡ್ ಗ್ರೂಪ್ ಡಿಫ್ರೆಂಟ್ ಇದ್ದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಿಕ್ಕೆ ಆಗಲ್ಲ ಅಂತ. ಅದು ತಪ್ಪಂತ ಪ್ರೂವ್ ಆಗಿ ಸುಮಾರು 10 ವರ್ಷಗಳಾಯಿತು. ಬೇರೆ ಬ್ಲಡ್ ಗ್ರೂಪ್ ಇದ್ರೂ ಕೂಡ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು, ಅದರ ಸಕ್ಸಸ್ ರೇಟು ಆ್ಯಸ್ ಸಿಮಿಲರ್ ಟು ನಾರ್ಮಲ್ ಬ್ಲಡ್ ಗ್ರೂಪ್, ಅಂದರೆ ಸೇಮ್ ಬ್ಲಡ್ ಗ್ರೂಪ್ ಟ್ರಾನ್ಸ್ಪ್ಲಾಂಟೇಷನ್ ಅದರ ಸಕ್ಸಸ್ ರೇಟ್ ಅಥವಾ ಔಟ್ಕಮ್ಸ್ ಇದೆ. ಇತ್ತೀಚೆಗೆ ಲಾಸ್ಟ್ 10 ವರ್ಷದಿಂದ ಸುಮಾರು ಕಡೆ ಸೆಂಟರ್ಸಲ್ಲಿ ವೇರ್ ಇನ್ ಫೆಸಿಲಿಟೀಸ್ ಎಲ್ಲ ಇದ್ದು ಆ ಥರ ಪ್ರೋಟೋಕಾಲ್ಸ್ ಎಲ್ಲ ನಾವು ಡೆವಲಪ್ ಮಾಡಿ ಹಾರ್ಡ್ ವರ್ಕಿಂದ ಪೇಷಂಟ್ಸಿಗೆ ನಾವು ಸರಿಯಾದ ಒಂದು ಟ್ರೀಟ್ಮೆಂಟ್ ಕೊಟ್ಟರೆ ಈ ಎ ಬಿ ಓ ಇನ್ಕಂಪಟಿಬಲ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿ ಆಗುತ್ತೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.